ಫ್ರೆಂಡ್ಸ್, ಇವತ್ತೇನು ಹೊಸ ವೀಡಿಯೋ ಇಲ್ಲ. ಬುಡುಬುಡ್ಕೆ ಕೃಷ್ಣಪ್ಪನ ಹಳೆಯದು ಅನ್ಕಟ್ ವೀಡಿಯೋ ಒಂದು ಪಾರ್ಟ್ ಹಾಕಿದ್ದೆ, ಇನ್ನೊಂದು ಪಾರ್ಟನ್ನು ನಾನು ಪ್ಲೇ ಮಾಡ್ತಾಯಿದ್ದೀನಿ, ಅಂದರೆ ನಿಮಗೆ ಅದನ್ನು ನೀಡ್ತಾ ಇದ್ದೀನಿ. ಸೊ ಅನ್ಕಟ್ ಇರುತ್ತೆ. ಆಮೇಲೆ ತುಂಬ ಡಿಸ್ಟರ್ಬೆನ್ಸ್ ಮಾಡಿದ್ದೀನಿ ಮಧ್ಯ ಮಧ್ಯೆ ನಾನು ಮಾತಾಡಿ, ನನಗೆ ಗೊತ್ತದು. ಯಾಕೆಂದರೆ ಆವಾಗ ಚಾನಲ್ ಸ್ಟಾರ್ಟ್ ಮಾಡಿರೋ ಟೈಮು, ಸ್ಟಾರ್ಟ್ ಆಗಿರೋ ಟೈಮು ನನಗೆ ಅದು ಐಡಿಯಾ ಇರಲಿಲ್ಲ ಯಾವ ರೀತಿ ಮಾತಾಡಬೇಕು, ಯಾವ ರೀತಿ ಅವ್ರನ್ನ ಪ್ರಶ್ನೆಗಳು ಕೇಳಬೇಕು ಅಂತೇಳಿ. ಹಾಗಾಗಿ ಡಿಸ್ಟರ್ಬೆನ್ಸ್ ಇರುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿ. ಚಿಂದಿದು ಇದು ನಮ್ಮ ತಂದಿದ್ದು ಅಲ್ಲ, ಇದು ನಮ್ಮ ತಾತಂದು ಅಲ್ಲ. ಈ ಕಡೆ ಯಾವ ಕಾಲದಲ್ಲಿ ಮಾಡಿಸಿದ್ದು ಈಗ ನಮಗೆ ಗೊತ್ತಿಲ್ಲ, ನಮ್ಮ ಅಪ್ಪಗೂ ಗೊತ್ತಿಲ್ಲ, ನಮ್ಮ ಅಜ್ಜು ಗೊತ್ತಿಲ್ಲ ಅಂತ ಇರ್ಬೋದು. ದಾರ ನಾ ಮಾಡಿಕೊಂಡಿದ್ದು, ಇದು ಕಂಚಿಂದಿದು ಆಗಿನ ಕಾಲದಲ್ಲಿ ಮಾಡಿಸಿದ್ದು, ನಾ ಮಾಡಿಕೊಂಡಿದ್ದಲ್ಲ. ಇದು ಬಾವಲಿ ಚರ್ಮ, ಅದಕ್ಕೆ 100 ವರ್ಷ ಆಯಸ್ಸು. ನಾನೇನು ಹೇಳಿದ್ದೆ, ಅದು ಬಾಯಲ್ಲೇ ಮರಿ ಮಾಡುತ್ತೆ, ಬಾಯಲ್ಲೇ ಇದ ಹೌದು ಸಂಸಾರ ಮಾಡುತ್ತೆ, ಅದೊಂದು ಜಾತಿ. ಅದು ಹೇಳುತ್ತೆ, ಅದಕ್ಕೂ ಆ ಹಲವಿಕೆಗೂ ಈ ಹಲವಿಕೆಗೂ ಟ್ಯಾಲಿ ಆಗುತ್ತೆ. ಈ ಚರ್ಮಕ್ಕೆ ಇಲ್ಲ ಇಲ್ಲ ಇಲ್ಲ, ಅದು ಬೇರೆ ಕಾಣುತ್ತೆ. ಹಗಲತ್ತು ಎಲ್ಲ ಟೈಮ್ನಲ್ಲಿ ಕಾಣೋದಿಲ್ಲ, ಎಲ್ಲರೂ ಕಾಣೋದಿಲ್ಲ. ಅದು ಅಪರೂಪ, ರಾತ್ರಿ ಮೇಯೋದು ಅದು, ಹಗಲತ್ತು ಮೇಯೋದಿಲ್ಲ. ಅದು ಶ್ರೀಕೃಷ್ಣನ ಆಜ್ಞೆ. ಅದು ಆವಾಗಿನ ಕಾಲದಲ್ಲಿ ಏನು ಮಾಡಿಬಿಟ್ಟಿದ್ದಾನೋ ಆ ಥರ ಶ್ರೀಕೃಷ್ಣನ ಆಜ್ಞೆ. ಅದು ಬ್ರಹ್ಮ ವಿಷ್ಣು ಆಮೇಲೆ ಮಹೇಶ್ವರ ಇದು ಸೇರಿ ಅದು ಮಾಡಿಬಿಟ್ಟಿದ್ದದು. ಈ ಥರ ಹಾಲಿಗೆ ಬುಡುಬುಡಿಕೆರು ಬರ್ತಾರೆ, ನೀನು ನುಡಿಬೇಕು, ಅವ್ರು ಹೇಳುತ್ತಾರೆ. ನಿನಗಂತೂ ಹೇಳಕ್ಕೆ ಬರೋದಿಲ್ಲ, ನಾವು ಗಿರ್ವಾಣ ಭಾಷೆಯಿಂದ ನಾವು ತಿಳ್ಕೊಂಡು ಊರಲ್ಲಿ ಹೇಳಿ. ದೇವ್ರ ಥರ ಭಾಷೆನೇ ಎಲ್ಲರೂ ಗೊತ್ತು, ಆ ಟೈಮ್ನಲ್ಲಿ ಗೊತ್ತಾಗುತ್ತೆ ನಮಗೆ. ಇಲ್ಲ ಇಲ್ಲ ಇಲ್ಲ, ಹಿಂದೂ ಸಮಸ್ತದಲ್ಲಿ ಎಲ್ಲೂ ಇಲ್ಲ, ಮತ್ತು ಉರ್ದುಲ್ಲಿ ಇಲ್ಲ, ಮತ್ತು ನಿಮ್ಮ ಮಲಯಾಳಿಸದಲ್ಲಿ ಇಲ್ಲ, ಯಾವ ಭಾಷೆಯಲ್ಲಿ ಅದು ಯಾವುದು ಬೆರಕಿ ಇಲ್ಲ. ಅದು ಅದು ಸ್ವಂತ ಭಾಷೆ ಅದು, ಆಯಿತಾ? ಅದರಲ್ಲಿ ಡಬಲ್ ನೋಡಿದ್ರೆ ಒಳ್ಳೆಯದು, ಸಿಂಗಲ್ ನೋಡಿದ್ರೆ ಕೆಟ್ಟದ ಅಂತ ಹೇಳ್ತಾರೆ. ಡಬಲ್ ನೋಡಿದ್ರೂ ಕೆಟ್ಟದೈತಿ, ಸಿಂಗಲ್ ನೋಡಿದ್ರೂ ಕೆಟ್ಟದೈತಿ. ಅದರಲ್ಲಿ ಅರ್ಥ ತಿಳ್ಕೊಂಡರೆ ಮಾತ್ರ ಗೊತ್ತಾಗುತ್ತೆ ಅಷ್ಟೇ ಹೊರತು ಬೇರೆ ಇನ್ಯಾರು ಗೊತ್ತಾಗುತ್ತಿಲ್ಲ. ಲಾಭ ಏನಿದೆ ಈಗ ಈ ಬೀದಿಯಲ್ಲಿ ಒಂದು ಮರಣ ಸಂಭವಿಸುತ್ತೆ ಅಂತ ಹೇಳ್ತಿರಲ್ಲ, ಈಗ ಅದನ್ನು ತಡೆಯೋಕ್ಕಾಗಲ್ಲ. ನೀವು ತಡಿಬೋದಲ್ಲ, ತಡಿಬೋದು, ಅದನ್ನು ತಡಿಬೋದಾ? ತಡಿಬೋದು, ಅದಕ್ಕೊಂದು ದೋಷ ಅಂತ ಇರುತ್ತೆ, ಅದು ಮರಣ ಅಂತ ಬಂದ ಮೇಲೆ ತಡಿಬೋದು. ಅಂದರೆ ಕೆಲವಾರು ದಿವಸ ತಳ್ಳಬಹುದು, ಹೌದು, ತಳ್ಳಿದ್ರೆ ಅದು ಸರಿ ಆಗ್ತದೆ. ಯಾವ ಉದ್ದೇಶದಿಂದ? ನಮಗೇನು ಇಲ್ಲ, ನಮಗೇನು ಊರು, ನಮಗೆ ಸರ್ಕಾರದಿಂದ ನಮಗೇನು ಸಂಬಳ ಕೊಡೋದಿಲ್ಲ. ಅದು ಪೂರ್ವದಿಂದ ಉದ್ದೇಶ ಬಂದಿದ್ದು ಆ ಥರ ನಾವು ಮಾಡಲೇಬೇಕು, ಹೌದು. ಇದರಿಂದ ಮಾಡಿ ಹೇಳ್ತಿರಲ್ಲ, ಇದರಲ್ಲಿ ಒಂದು ಮರಣ ಸಂಭವಿಸುತ್ತೆ ಅಂತ ಆಲಕ್ಕಿ ನೋಡಿದೆ ಅಂತ ಹೇಳ್ತಿರ, ಹೌದು. ಹಂಗೆ ಹೇಳಿದಾಗ ಅದು ನಡೆದೇ ನಡೆಯುತ್ತಲ್ಲ, ಅದನ್ನು ಸ್ಟಾಪ್ ಮಾಡೋಕ್ಕಂತೂ ಆಗಲ್ಲ. ಈಗ ಅದಕ್ಕೂ ಒಂದು ಲೆಕ್ಕದಲ್ಲಿ ಇದ್ದಾವೆ, ಇದು ಯಾವ ಥರಪ್ಪ ಅಂತ ಹೇಳಿದ್ರೆ ಹುಷಾರಾಗಿರ್ರಿ ಅಲ್ವಾ, ಅದನ್ನು ಹೇಳ್ಬೋದಲ್ಲ. ಈಗ ಒಂದು ಆಕ್ಸಿಡೆಂಟ್ ಆಗುತ್ತೆ, ಈಗ ಒಂದು ಬಾವಿ ಬೀಳೋದು, ಒಂದು ಮೇಣ ಹಾಕ್ಕೊಳೋದು, ಈ ಥರ ಸಂಭವ ಇದೆ. ಮುನ್ಸೂಚನೆ ಕೊಟ್ಟಂಗೆ ಇವರಿಗೆ, ಹೌದು, ಸ್ವಲ್ಪ ಹುಷಾರಾಗಿರಿ. ಅಲ್ಲಿಗೆ ಒಂದು ಕಂಟಕಿದ್ದರೆ ಅದು ಪರಿಹಾರ ಇದ್ದರೆ ಪರಿಹಾರ ಮಾಡ್ತೀವಿ, ಮಾಡಿದರೆ ಮಾಡಿಸ್ಬೋದು, ಬಿಟ್ಟರೆ ಬಿಡಬಹುದು. ಒಟ್ಟಿಗೆ ಈ ದಿಕ್ಕಿನಲ್ಲಿ ಹೋಗಬೇಡ ಅಂದರೆ ಆ ದಿಕ್ಕಿನಲ್ಲಿ ಸ್ವಲ್ಪ ಕಮ್ಮಿ ಮಾಡಬೇಕು. ರಾತ್ರಿ ಒಂದೊಂದೇ ದಿಕ್ಕಲ್ಲಿ ಹಿಂಗೆ ಹೋಗಿ ಹೇಳ್ಕೊಂಡು, ಹೌದು, ಯಾವುದು ಇಂಥದೇ ದಿಕ್ಕು ಅಂತ ಅಲಕ್ಕಿ ನುಡಿಯುತ್ತೆ, ಹೌದು, ಇದೇ ದಿಕ್ಕು ಅಂತ ನಿಮ್ಗೆ ಗೊತ್ತಾಗುತ್ತಾ? ಆಗತ್ತೆ, ಇಡೀ ಊರು ಅಡ್ಡಾಡಕ್ಕೆ ಬರೋದಿಲ್ಲ ರಾತ್ರಿ ಟೈಮು. ಏನೊಂದು 2 ಕೇರಿ 3 ಕೇರಿ ಅಷ್ಟೊತ್ತಿಗೆ ಬೆಳೆ ಕರೆತೈತೆ. ಒಟ್ಟು ಕೋಳಿಗೆ ಹೋಗಿದ್ರೊಳಗೆ ನಾವು ನಮ್ಮ ಕಸಬು ಪೂರೈಸ್ಕೋಬೋದು. ಈ ಕೆಲವಾರು ಕಡೆ ರಾತ್ರಿನೇ ಬಟ್ಟೆ ಕೊಡ್ತಾರೆ, ರಾತ್ರಿನೇ ದುಡ್ಡು ಕೊಡ್ತಾರೆ, ಎಲ್ಲ ಪ್ರತಿನಿಧಿ ನಡೀತೈತೆ. ಕೆಲವಾರು ಕಡೆ ರಾತ್ರಿನೇ ದಾನ ಕೊಟ್ಟು ಬಿಡ್ತಾರೆ, ಕೆಲವು ಕಡೆ ಗೊತ್ತಿಲ್ಲ, ಹೆದರ್ಕೊಂಡು ಹೊರಗೆ ಬರೋದಿಲ್ಲ. ಹಿಂಗಾಗಿ ಆ ಟೈಮ್ ನಾವು ತಿಳಿಸಬೇಕಲ್ಲ ನಿಮಗೆ. ನಿಮ್ಮ ನಂಬರ್ ಏನಾದರೂ ಇದೆಯಾ? ಇಲ್ಲ, ನಾನು ಫೋನ್ ಹಿಡಲ್ಲ. ಅದು ಹಿಂದೂ ಸ್ಮಶಾನ ಅಂತಲೇ ಬೇಕಾ, ಮುಸ್ಲಿಂ ಸ್ಮಶಾನ ಆದರೂ ಆಯ್ತಾ? ಒಟ್ಟು ಹಿಂದೂ ಮಶಾನ ಅಂತ ಬರೋದು ಅಲ್ವಾ, ಬೇರೆ ಮಶಾನ ಬರೋದಿಲ್ಲ, ಸಾಬ್ರದ್ದು ಬರೋದಿಲ್ಲ.
ಸಾಬರದ್ ಬರೋದಿಲ್ಲ ಮತ್ತು ಕ್ರಿಸಸ್ ಬರೋದಿಲ್ಲ. ಅದು ಪ್ರೆಗ್ನೆಂಟ್ ಆಗಿ ಸತ್ತಿದ್ರೆ ಮಾತ್ರ ಕೆಲವಾರು ಜನ ಹೂಣುತ್ತಾರೆ, ಕೆಲವಾರು ಜನ ಸುಟ್ಟಾಗ್ತಾರೆ. ಈಗ ಈಗ ಏನಪ್ಪ ಅಂತೇಳಿದ್ರೆ ನಮ್ಮ ಕಂಡೆ ಕಂಡಂಗೆ ಏ ಬುಡುಬುಡಿಕೆರ್ ತೊಗೊಂಡೋಗ್ತಾರೆ ಇದು ಕೈ ಅಂತೇಳಿ ಸುಡ್ತಾರೆ ಜಾಸ್ತಿ, ಹೂಣೋದಿಲ್ಲ. ಈಗ ಹಾಸನ ಸೈಡ್ ಏನಪ್ಪ ಅಂತೇಳಿದ್ರೆ ಮರದಡಿ ಕುಂದಿರ್ಸ್ತಾರೆ ಹಣ, ಅವ್ರು ಸುಡೋದೂ ಇಲ್ಲ ಮಣ್ಣು ಮಾಡೋದಿಲ್ಲ. ಅದು ಯಾವ ಉದ್ದೇಶ? ಆ ಕಡೆ ಚಾಳೆ ಹೆಂಗೈತೆ ಇವನು ಗೊತ್ತಿಲ್ಲ. ಹಂಗೆ ಕುಂದಿರಿಸಿ ಅವನು ಕೊಕ್ಕೆ ಕೋಲ ಇಟ್ಟು ಕುಂದಿರಿಸಿ ಬರ್ತಾರೆ ಮರದಡಿಗೆ, ಒಂದು ಗಂಗಳದಲ್ಲಿ ನೀರಿಟ್ಟು ಬರ್ತಾರೆ ಅಷ್ಟೇ. ಎಲ್ಲಿ 3 ದಿವಸ ಒಳಗೆ ಎಲ್ಲ ಎಲ್ಲ ಏನೂ ಇರೋದಿಲ್ಲ, ಅಂಥವೆಲ್ಲ ಶಾಸ್ತ್ರಕ್ಕೆ ಬರೋದಿಲ್ಲ. ಏನು ನಾಯಿ ನರಿ ಮತ್ತು ನರಿಗಳು ಎಳ್ಕೊಂಡು ತಿಂದುಬಿಡ್ತಾವೆ. ಈಗಲೂ ಅಷ್ಟೇ, ಈಗಲೂ ಅಷ್ಟೇ ಆ ಕಡೆ ಇಲ್ಲ, ಪ್ರತಿಯೊಂದು ಜನಕ್ಕೂ ಅಷ್ಟೇ. ಹೌದು, ಈಗ ನಮ್ಮ ಜನನೇ ಅಲ್ಲೇ ಇದಾರಲ್ಲ, ನಮ್ಮ ಜನ ಅದೇ. ಈಗ ನಾವು ನೆಂಟಸ್ಥನ ಮಾಡಿದ್ದೀವಲ್ಲ, ಇವೆಲ್ಲ ಬಿಟ್ಟಾಕ್ರಿ ಅಂತ ನಾವು ಬಿಡಿಸಿದ್ವಿ. ಮಣ್ಣು ಮಾಡ್ರಿ, ಅದು ಒಳ್ಳೇದಲ್ಲ, ಅದೇನಾದರೂ ಗಾಳಿ ಸಮಾನ ಆದರೆ ಮಂತ್ಯಾನಕ್ಕೆ ತೊಂದರೆ ಅಂತೇಳಿ ನಮ್ಮ ಜನಕ್ಕೆ ಎಲ್ಲ ಬಿಡಿಸಿದ್ವಿ. ಹೌದು ಹೌದು, ಅಂದರೆ ಅವ್ರ ಲೆಕ್ಕ ಊರ ಜನಕ್ಕೆ ಏನಾಯ್ತು ನಮಗೆ ಗೊತ್ತಿಲ್ಲ. ಅದು ಅದು ನೇಮಕ್ಕೆ ಬರೋದಿಲ್ಲ. ಅದು ಕಾಣುತ್ತ. ಆಮೇಲೆ ಬುಡುಬುಡ್ಕೆ ಕೃಷ್ಣಪ್ಪನ ನಂಬರ್ ಯಾರು ಕೇಳಬೇಡಿ, ಅದ್ರ ನಂಬರು ಇಲ್ಲ, ಅವ್ರ ಅಡ್ರೆಸ್ಸು ಇಲ್ಲ. ಅವ್ರು ಇನ್ನೊಮ್ಮೆ ಸಿಕ್ಕರೆ ಖಂಡಿತ ಕೇಳ್ತೀನಿ. ಥ್ಯಾಂಕ್ ಯು.